हेलो फ्रेंड्स वेलकम टू माय कुकिंग क्वीन चैनल नानिवत्तु हेसरु बेळे कोसुंबियन्नु हेगे माडोदु एन्नुवुदन्नु नोडोण इदु बहळ सुलभवाद सलाड् इदु इदु हेल्ती सलाड् आगिदे बन्नि इदन्नु हेगे माडुवुदु मत्तु इदक्के बेकागिरुव सामग्रिगळु यावुवु एन्नुवुदन्नु नोडोण ई सलाड् माडबेकु एन्नदिद्रे ಮೊದಲೇ ನಾನು 2 ಗಂಟೆ ಮುಂಚೆ ಹೆಸರು ಬೇಳೆಯನ್ನು ನೆನೆಯಲಿ ಕಿಟ್ಟಿದೆ ಇದು ಚೆನ್ನಾಗಿ ನೆಂದಿದೆ ಆಮೇಲೆ ಸೌತೆಕಾಯಿಯನ್ನು ಸ್ಕ್ವೇರ್ ಟೈಪ್ ನಲ್ಲಿ ಚೆನ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ ಆಮೇಲೆ ಕ್ಯಾರೆಟ್ ಚೆನ್ನಾಗಿ ತುರುದ್ಕೊಳ್ಳಬೇಕು ಆ ಹಸಿ ತೆಂಗಿನಕಾಯಿಯನ್ನು ತುರುದ್ಕೊಳ್ಳಬೇಕು ಒಂದು ಅರ್ಧ ತೆಂಗಿನಕಾಯಿ ಬೇಕಾಗುತ್ತೆ 4 ಹಸಿ ಮೆಣಸಿನಕಾಯಿ ಒಂದು ಈರುಳ್ಳಿ ಒಂದು ನಿಂಬೆ ಕರಿಬೇವು ಮತ್ತು ಕೊತ್ತಂಬರಿ ಹಾಕಬೇಕು ಬನ್ನಿ ಇದನ್ನ ಹೇಗೆ ಮಿಕ್ಸ್ ಮಾಡೋದನ್ನು ನೋಡೋಣ ಇದು ಚೆನ್ನಾಗಿ ನಾನು ನೀರನ್ನು ಎಲ್ಲ ತಗ್ದು ಒಂದು ಬಾಲ್ ನಲ್ಲಿ ತಗಿತಾ ಇದೀನಿ ಆಮೇಲೆ ನಾನು ಎಲ್ಲ ತುರುದ್ಕೊಂಡು ಇಟ್ಕೊಂಡಿರೋದು ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ತೀನಿ ಕರಿಬೇವು ಕಟ್ ಮಾಡ್ಕೊಂಡು ಇದರಲ್ಲಿ ಹಾಕ್ಕೊಳ್ಬೇಕು ಕೊತ್ತಂಬರಿ ಮತ್ತು ಕರಿಬೇವು ಮತ್ತು ಒಂದು ನಿಂಬೆ ಹಣ್ಣು ಹಾಕಬೇಕು ನೀವು ಮಾಡಿದ ತಕ್ಷಣ ತಿನ್ನಬೇಕಾದಿದ್ರೆ ನೀವು ಉಪ್ಪು ಹಾಕ್ಕೊಳ್ಳಿ ಇಲ್ಲ ನಾವು ಒಂದು ಗಂಟೆ ಬಿಟ್ಟು ಊಟ ಮಾಡೋದಿದ್ರೆ ನೀವು ಉಪ್ಪು ಹಾಕೋಕ್ಕೋಗ್ಬೇಡಿ ಆಮೇಲೆ ಉಪ್ಪು ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪು ನಾವು ಫಸ್ಟೇ ಮಿಕ್ಸ್ ಮಾಡಿಕೊಂಡ್ರೆ ಅದು ನೀರು ಬಿಟ್ಕೊಳ್ಳುತ್ತೆ ಒಂದು ಟೇಬಲ್ ಸ್ಪೂನ್ ಉಪ್ಪು ಹಾಕೊಳ್ಬೇಕು ರುಚಿಗೆ ತಕ್ಕಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದು ಬಹಳ ಈಸಿಯಾಗಿ ಸುಲಭವಾಗಿ ನಾವು ಈ ಸಲಾಡನ್ನು ಮಾಡಬಹುದು ಇದು ಹೆಲ್ತಿಗೂ ಬಹಳ ಚೆನ್ನಾಗಿ ಮಕ್ಕಳಿಗೂ ಇಷ್ಟ ಬರುತ್ತೆ ನೀವು ಒಂದ್ಸಲಿ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಈ ನನ್ನ ನೀವು ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಈ ನನ್ನ ವಿಡಿಯೋನ ಲೈಕ್ ಮಾಡಿ